ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಖತರ್ನಾಕ್ ಗ್ಯಾಂಗ್. ಎಸಿಪಿ ರೀನಾ ಸ್ವರ್ಣ ಅವರ ಮಾರ್ಗದರ್ಶನದ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಅವರ ಸಾರಥ್ಯದಲ್ಲಿ ವೈಟ್ಫೀಲ್ಡ್ ಠಾಣೆ ಕಾರ್ಯಕ್ರಮಕ್ಕೆ 50 ಲ್ಯಾಪ್ಟಾಪ್ ಕಥಿತವನ ಬಂಧನ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ವೈಟ್ಫೀಲ್ಡ್ ವಿಭಾಗದ ವೈಟ್ಫೀಲ್ಡ್ ಠಾಣೆ ಪೊಲೀಸರು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿರುವ ಆರೋಪಿ ಮುರುಗೇಶ್ ಬಿನ್ ಬಂಧನ. ಮುರುಗೇಶ್ ಬಿನ್ 29 ವರ್ಷ, ತೋರುಪಲ್ಲಿ ಗ್ರಾಮ, ಹೊಸೂರು ತಾಲೂಕು, ಕೃಷ್ಣಗಿರಿ ಜಿಲ್ಲೆ, ತಮಿಳುನಾಡು ರಾಜ್ಯ, ಬಂಧಿತ ಆರೋಪಿಯಾಗಿದ್ದಾನೆ. ಬಂಧಿತನಿಂದ ಒಟ್ಟು ಅಂದಾಜು 22 ಲಕ್ಷ ರೂಪಾಯಿ ಮೌಲ್ಯದ ಡೆಲ್ ಕಂಪನಿಯ 50 ಲ್ಯಾಪ್ಟಾಪ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವೈಟ್ಫೀಲ್ಡ್ ವ್ಯಾಪ್ತಿಯಲ್ಲಿರುವ ಟೆಕ್ನಿಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಮುರುಗೇಶ್ ಎನ್ನುವ ಆತ ಫೆಬ್ರವರಿ 2024 ಸಿಸ್ಟಮ್ ಅಡ್ಮಿನ್ ಆಗಿ ಕೆಲಸ ಮಾಡುತ್ತಿದ್ದ ಅವಧಿಯಲ್ಲಿ ಕಂಪನಿಯ ನ್ಯಾವಿಗೇಟರ್ ಬಿಲ್ಡಿಂಗ್ನಿಂದ ಒಂದೊಂದಾಗಿ 57 ಲ್ಯಾಪ್ಟಾಪ್ಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದ. ಈ ಬಗ್ಗೆ ದಿನಾಂಕ 30/8/2024 ದಾಖಲಾಗಿದ್ದ ಪ್ರಕರಣ ತನಿಖೆ ನಡೆಸಿರುವ ವೈಟ್ಫೀಲ್ಡ್ ಠಾಣೆಯ ಪೊಲೀಸರು ಹಲವು ಆಯಾಮಗಳ ಮೂಲಕ ಖಚಿತ ಮಾಹಿತಿ ಸಂಗ್ರಹಿಸಿ ದಿನಾಂಕ 2/9/2024 ತಮಿಳುನಾಡಿನ ಹೊಸೂರಿನಲ್ಲಿರುವ ರಾಘವೇಂದ್ರ ಚಿತ್ರಮಂದಿರದ ಹತ್ತಿರ 5 ಲ್ಯಾಪ್ಟಾಪ್ಗಳೊಂದಿಗೆ ಆರೋಪಿಯನ್ನು ಬಂಧಿಸಿದ್ದಾರೆ. ಬಂಧಿತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಅಭಿರಕ್ಷಣೆಗೆ ಪಡೆದು ಹೆಚ್ಚಿನ ವಿಚಾರಣೆಗಳಿಗೆ ಒಳಪಡಿಸಿದಾಗ ಮತ್ತಷ್ಟು ಲ್ಯಾಪ್ಟಾಪ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಅವುಗಳನ್ನ ಹೊಸೂರಿನಲ್ಲಿರುವ ಹಳೆಯ ಲ್ಯಾಪ್ಟಾಪ್ ರಿಪೇರಿ ಮಾಡುವವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದ. ಈ ಮಾಹಿತಿ ಹಿನ್ನೆಲೆ ಮತ್ತೆ 45 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರು ನಗರ ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಫ್ಐಆರ್ ಕೇಸ್ ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ. ವೇದಮೂರ್ತಿ, ಎನ್ಕೆ ಸ್ಟಿಂಗ್, 4 ನ್ಯೂಸ್, ಬೆಂಗಳೂರು.